ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ. ನಾನು ಸುಬ್ರಹ್ಮಣ್ಯ ಹೋಗಿದ್ವಿ, ಸೊ ಕುಮಾರ ಪರ್ವ ಟ್ರಕ್ಕಿಂಗ್ದು ಬ್ಲಾಗ್ ನೋಡಿದ್ರಿ, ಸೊ ಮಿಸ್ ಆಯಿತು. ಸೊ ಟೆಂಪಲ್ಗೆ ಹೋಗಿ ಟೆಂಪಲಲ್ಲಿ ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಆ್ಯಸ್ ಇಟ್ ಈಸ್ ಬಿಸಿಲೆ ಘಾಟ್ ಮೇಲೆ ನಾವು ಒಳ್ಳೆ ರೈಡ್ ಸಿಗುತ್ತೆ ಅಂದ್ಬಿಟ್ಟು ಶುರು ಮಾಡಿದ್ವಿ. ಸೊ ನಾನು ಬರಬೇಕಾದ್ರೆ ಪ್ರತಿ ಸಲನೂ ಕೂಡ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಕಡೆ ಹೋಗಿದಾಗ ಎಲ್ಲೆಲ್ಲಿ ಫಾರೆಸ್ಟ್ ಏರಿಯಾಗಳು ಶುರುವಾಗುತ್ತೆ, ಸೊ ಆ ಜಾಗಗಳಲ್ಲೇನೋ ಈ ಥರ ಒಂದು ಲೆಫ್ಟ್ ಸೈಡ್ಗೆ ಅಬ್ಸರ್ವ್ ಮಾಡಿ ನೋಡ್ಬೋದು ನೀವು, ದೇವಸ್ಥಾನಗಳು ಕಾಣುತ್ತೆ. ಅಲ್ಲಿದೆ ಆದಂಥ ಒಂದು ಗುಡಿ ಚಾಮುಂಡೇಶ್ವರಿ ಅಂತ ಅಂತ ಇದೆ ಅಲ್ಲಿ. ಸೊ ಅದರಲ್ಲಿ ಏನು ಅಂದರೆ ನಾನು ದೇವ್ರಿಗೆ ಕೈ ಮುಗಿದು ಒಂದು ಮನಸ್ಸಿಂದ ಒಳ್ಳೇದಾಗಲಪ್ಪ, ನನ್ನ ಜರ್ನಿ ಚೆನ್ನಾಗಾಗಲಿ ಅಂತ ಕೇಳ್ಕೊಂಡೋದ್ವಿ. ಸೊ ನನಗೂ ಕೂಡ ಜರ್ನಿ ಚೆನ್ನಾಗೇ ಆಯಿತು. ಸೊ ನನಗೆ ಅನುಮಾನ ಏನಪ್ಪ ಅಂತಂದರೆ, ಇದು ಯಾವುದೇ ಒಂದು ಊರಿಂದ ಮತ್ತೊಂದು ಊರಿಗೆ ಘಾಟ್ ಸೆಕ್ಷನ್ಗಳಂದರೆ ಕಾಡು ಪ್ರದೇಶಗಳಲ್ಲಿ ಓಡಾಡಬೇಕಾದ್ರೆ ದೇವಸ್ಥಾನ ಅಂತೂ ಮತ್ತೆ ಶುದ್ಧಾಗಿ ಸಿಕ್ಕೇ ಸಿಗುತ್ತೆ ಇರುತ್ತೆ. ನಾನು ಹೀಗೆ ವಿಚಾರಿಸಿ ಕೇಳಿದಾಗ ಅವ್ರು ಹೇಳಿದೊಂದೇ ಮಾತು, ಸೊ ನೀವು ಕಾಡೊಳಗಡೆಗೆ ನೀವು ಬಂದಾಗ ಅಂದರೆ ಈ ಥರ ಫಾರೆಸ್ಟ್ ಏರಿಯಾಗಳಿಗೆ ಸುತ್ತಬೇಕಾದ್ರೆ ತುಂಬ ದೊಡ್ಡ ದೊಡ್ಡ ಗಾತ್ರದ ಮರಗಳಿರುತ್ತೆ, ಸೊ ಅದನ್ನು ನೋಡಿದ್ರೆ ನಾವು ಒಂದು ಸೆಕೆಂಡು ಅದನ್ನು ಬೆಚ್ಚುತ್ತೀವಿ ಅಂದರೆ ಭಯ ಪಡಿಸುತ್ತೆ. ಆ ಥರ ಒಂದು ದೊಡ್ಡ ಮರಗಳಿರುತ್ತೆ. ಸೊ ಈ ಥರದ್ದು ಒಂದು ನೆಗೆಟಿವ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಾರೆ. ಪ್ರತಿಯೊಂದು ಕಾಡಿಂದ ಹೊರಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಕಡೆ ಪ್ರತಿಯೊಂದು ಜಾಗದಲ್ಲೂ ಸಿಕ್ಕೇ ಸಿಗುತ್ತೆ ನಿಮಗೆ. ಇದು ಯಾಕೆ ಅಂತಂದರೆ ಇದೊಂದು ನಂಬಿಕೆ, ಇದು ಮೂಢ ನಂಬಿಕೆ ಅಲ್ಲ, ಇದು ನಂಬಿಕೆನೇ. ಯಾಕೆ ಅಂತಂದರೆ ನಿಮಗೆ ತುಂಬ ತುಂಬ ಪ್ರಾಬ್ಲಮ್ಸ್ಗಳಾಗಿದೆ. ಕೆಲವೊಬ್ಬರು ಅಂತೂ ಗಾಡಿ ರನ್ ಮಾಡಬೇಕಾದ್ರೆ ತುಂಬ ದೂರ ಓಡಿಸ್ಬೇಕಾದ್ರೆ ಈ ಘಾಟ್ ಸೆಕ್ಷನ್ಗಳಲ್ಲಿ ಗಾಳಿ ಬೀಸಲ್ಲ, ಕೆಲವೊಂದು ಟೈಮ್ ಜೋರ ಗಾಳಿ ಬೀಸುತ್ತೆ, ಕೆಲವರಿಗೆ ನಿದ್ದೆ ಬರೋಕ್ಕೆ ಶುರು ಆಗಿಬಿಡುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ. ಸೊ ಇದನ್ನೆಲ್ಲ ತಪ್ಪಿಸೋದಕ್ಕೆ ಕೆಲವೊಂದು ಅಹಿತಕರ ಘಟನೆಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಅಂತಲೇ ಕೂಡ ಇದೊಂದನ್ನು ದೇವಸ್ಥಾನಗಳನ್ನ ಸೃಷ್ಟಿ ಮಾಡಿರ್ತಾರೆ. ಆದರೆ ಇಲ್ಲಿನ ನಂಬಿಕೆ ಇದು ಕೂಡ ನೀವು ಒಂದು ಒಳ್ಳೆಯದಾಗಲಿ ಅಂದ್ಬಿಟ್ಟು ದೇವ್ರನ್ನ ಕಣ್ಣು ತುಂಬ ನೀವು ತುಂಬಿಕೊಂಡು ನೀವು ಭಕ್ತಿಯಿಂದ ಬೇಡ್ಕೊಂಡು ಹೋದರೆ ನಿಮಗೆ ಟ್ರಾವೆಲಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರಿಗೆ ಒಂದು ನಂಬಿಕೆ, ಒಂದು ಮೂಢನಂಬಿಕೆನೂ ಬಂದರೆ ದೇವ್ರನ್ನ ನೋಡ್ದಂತೆಯೇ ಇರ್ದಾಗ ಆ ಕಡೆ ಇದ್ದರೆ ಆ ಕಡೆ ಕತ್ತು ಕೂಡ ಆಗ್ತಂತೆ ಹೋಗಿರ್ತಾರೆ ಅವ್ರದ್ದೇ ಆದಂಥ ಒಂದು ಮೂಡಲ್ಲಿ. ಸೊ ಗಾಡಿ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆವಾಗ ಜನ ಮಾತಾಡೋದು ಏನಂತಂದರೆ, ಇಲ್ಲಿ ನಿಮ್ಮ ಬರಬೇಕಾದ್ರೆ ದೇವ್ರಿಗೊಂದು ಕೈ ಮುಗಿಲಿಲ್ಲ, ಏನಿಲ್ಲ, ನೀನು ಒಂದು ನೆಗೆಟಿವ್ ಆಗಿ ನೀನು ಟ್ರಾವೆಲಿಂಗ್ ಮಾಡಿದ್ರೆ ಸೊ ನಿನಗೆ ಅದಕ್ಕೆ ಈ ಥರ ಆಯಿತು ಹಾಗೆ ಹೀಗೆ ಅಂತ. ಸೊ ಒಂದು ಕಡೆ ಅದು ಕೂಡ ಸತ್ಯ ಇರ್ಬೋದು, ಯಾಕೆಂದರೆ ತುಂಬ ಹಿರಿಯಕರು ದೊಡ್ಡವರು ಹೇಳೋದನ್ನು ನಾವು ಕೇಳಲೇಬೇಕಲ್ವ, ಹಾಗಾಗಿ ಅಷ್ಟೇ. ಸೊ ದೇವಸ್ಥಾನಗಳಿಗೆ ನಾವು ಹೋಗಿ ಟೆಂಪಲ್ಗಳಲ್ಲಿ ನಾವು ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊಂಡು ಬಂದರೆ ಒಳ್ಳೇದಾಗೇ ಆಗುತ್ತೆ. ಆಬ್ವಿಯಸ್ಲಿ ಕೆಲವೊಂದು ವಿಷಯಗಳು ಅವರವರ ನಂಬಿಕೆಗೆ ಬಿಟ್ಟಿದ್ದು, ಬಟ್ ನಾನಂತೂ ಈ ಥರದನ್ನೆಲ್ಲ ತುಂಬ ನಂಬ್ತೀವಿ, ಯಾಕೆಂದರೆ ಒಂದು ನಂಬಿಕೆನೇ ಜೀವನ ಅಲ್ವಾ. ಸೊ ಹಾಗಾಗಿ ಅಷ್ಟೇ. ನಿಮಗೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅದು ಹೇಗಿತ್ತು ಅನ್ನೋದನ್ನು. ಸೊ ಮುಂದಿನ ವಿಷಯಕ್ಕೆ ಹೋಗೋಣ. ಆ್ಯಕ್ಚುಲಿ ಡಾಕ್ಟರ್ ಬ್ರೋ ಅವ್ರದ್ದು ತುಂಬ ಕಾಂಟ್ರವರ್ಸಿಗಳಾಗ್ತಾನೆ ಇದೆ. ಪಾಪ ಚೀನಾ ದೇಶಕ್ಕೆ ಹೋಗಿದ್ರಂತೆ, ಚೀನಾ ದೇಶದಲ್ಲಿ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸಿ ಮತ್ತು ನೆಗೆಟಿವ್ ಆಗಿ ತೋರಿಸಿದ್ರು ಅಂದ್ಬಿಟ್ಟು ಚೀನಾ ದೇಶದವರು ಡಾಕ್ಟರ್ ಬ್ರೋ ಅವ್ರನ್ನ ಬಂದ್ಸಿಟ್ಟಿದ್ದಾರೆ, ಅವ್ರನ್ನ ಬಿಡೋದಿಲ್ವಂತೆ, ತುಂಬ ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾನೆ ಇದ್ದರು. ತುಂಬ ಜನ ಹೇಳ್ತಾನೆ ಇದ್ರು, ನಾವು ಕೇಳ್ತಾನೆ ಇದ್ವಿ. ಆ್ಯಕ್ಚುಲಿ ಡಾಕ್ಟರ್ ಬ್ರೋ ಅವ್ರಿಗೆ ಏನಂದರೆ ಏನೂ ಕೂಡ ಆಗಿಲ್ಲ, ಆ ಥರ ಚೀನಾ ದೇಶದವರು ಕೂಡ ಬಂದಿಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಯಾರ ಪರವಾಗೂ ಮಾತಾಡ್ತಾ ಇರೋದಲ್ಲ, ನಡೆದಿರೋ ಘಟನೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಗೊತ್ತಿರೋಂಥ ವಿಷಯಗಳನ್ನ ಡಾಕ್ಟರ್ ಬ್ರೋ ಅವ್ರನ್ನ ಬಂದಿದ್ದವ್ರನ್ನ ಕರ್ಕೊಂಡು ಬಂದಿರೋದು ಮೋದಿಯವರು ಅನ್ನೋ ಒಂದು ರೂಮರ್ಸ್ ಇದೆ. ಅದು 100% ಸುಳ್ಳದು. ಯಾಕೆ ಅಂತಂದರೆ ಒರಿಜಿನಲ್ಲು ನ್ಯೂಸ್ ಏನಪ್ಪ ಅಂತ ನಿಮಗೂ ಗೊತ್ತಿದೆ. ಆ್ಯಕ್ಚುಲಿ ತುಂಬ ಜನ ಮಾತಾಡಿದ್ದೇನಪ್ಪ ಅಂತಂದರೆ, ಡಾಕ್ಟರ್ ಬ್ರೋರು ಚೀನಾ ದೇಶದವ್ರನ್ನ ನೆಗೆಟಿವ್ ಆಗಿ ತೋರಿಸಿದ್ದಕ್ಕೋಸ್ಕರ ಅವ್ರನ್ನ ಗುಪ್ತವಾಗಿ ರಹಸ್ಯವಾಗಿ ಇಟ್ಟಿದ್ದಾರೆ, ಹಾಗಂತೆ ಹೀಗಂತೆ ಅಂತ ಹೇಳಿದ್ರು. ಮನೆಯವರು ತುಂಬ ರಿಕ್ವೆಸ್ಟ್ ಮಾಡಿ ಮೋದಿಯವ್ರನ್ನ ಹೋಗಿ ಕೇಳಿದರು. ಮೋದಿಜಿ ಅವ್ರನ್ನ ಹೇಳಿದ್ಕೆ ಆಯಿತು ನಾನು ಬಿಡಿಸ್ಕೊಂಬರ್ತೀನಿ ಅಂತ ಹೇಳಿ ಬಿಡಿಸ್ಕೊಂಡು ಬಂದು ನೀನು ಅಲ್ಲೊಂದು ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರೆ. ಮೊದಲು ನೀನು ಬರ್ತಿದ್ದಂಗೆ ಅಯೋಧ್ಯದು ವಿಡಿಯೋ ಮಾಡಿ ನೀನು ಅಪ್ಡೇಟ್ ಮಾಡಬೇಕಾಗತ್ತೆ, ಹಾಗಾಗಿ ನೀನು ಆಗಿದ್ರೆ ನಾನು ಬಿಡಿಸ್ಕೊಂಡು ಬರ್ತೀವಿ ನಾನು ಇಲ್ಲ ಅಂತ ಹೇಳಿದಾರಂತೆ ಅನ್ನೋ ಮಾತು ರೂಮರ್ಸ್ಗಳು ತುಂಬ ಚೆನ್ನಾಗಿ ಹರಿದಾಡ್ತಾನೆ ಇದೆ. ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಬ್ರೋ ಗಗನ್, ಆ್ಯಕ್ಚುಲಿ ಒರಿಜಿನಲ್ ನೇಮು, ಆ ಗಗನ್ ಅವರು
ಯಾರೂ ಕೂಡ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರೋ ಪ್ರಯತ್ನನೂ ಕೂಡ ಮಾಡಿಲ್ಲ. ಯಾಕೆಂದರೆ ಚೀನಾ ದೇಶದವರು ಅವ್ರನ್ನ ಬಂದಸೂ ಇಲ್ಲ. ಹೇಳಬೇಕು ಅಂತಂದರೆ ಯಾವುದೇ ಥರ ಪ್ರಾಬ್ಲಮ್ಸ್ಗಳಿಲ್ಲ, ಏನೂ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಒಂದು ಹಿಂದುತ್ವದ ಬಗ್ಗೆ ರಾಮನ ಒಂದು ಹೆಜ್ಜೆನ ಹುಡ್ಕೊಂಡು ಹೋಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ನ ಪ್ಲ್ಯಾನಿಂಗ್ ಮಾಡಿಕೊಂಡು ಈ 2 ಮಂತ್ಸ್ವರೆಗೂ ಸೋಷಿಯಲ್ ಮೀಡ್ಯಾದಲ್ಲಿ ಬರೆದಂತೆ ಹಿಂದುಳಿದ್ರು ಅಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿ ಅವ್ರಿಗೆ ಏನು ತೊಂದರೆಯೂ ಆಗಿಲ್ಲ, ಏನೂ ಇಲ್ಲ. ಚೀನಾ ದೇಶದಿಂದ ಅಲ್ಲಿರೋ ಒಂದು ಅಪ್ಡೇಟ್ಗಳನ್ನ ತೊಗೊಂಡು ತುಂಬ ಫಾರ್ವರ್ಡ್ ಆಗಿದ್ದಾರೆ. ಮತ್ತು ಇನ್ನು ತುಂಬ ಹಿಂದುಳಿದಿರೋದು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬ್ಯಾಲೆನ್ಸಿಂಗ್ ಕೂಡ ಮಾಡಿ ಅವರು ನಮಗೆ ಅಪ್ಡೇಟ್ ಮಾಡ್ತಾ ಬಂದರು. ಅದನ್ನು ತುಂಬ ಚೆನ್ನಾಗಿ ಕೂತ ಜಾಗದಲ್ಲೇ ನಮ್ಮ ನಾನಾ ದೇಶಗಳನ್ನ ತೋರಿಸಿ ಅವರು ಎಲ್ಲವನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬ್ನಲ್ಲಿ ನೋಡ್ಬೋದು. ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ಗೆ ಒಂದು ಒಳ್ಳೆಯ ಪ್ಲೇಸ್ಮೆಂಟ್ ಇದೆ, ಒಳ್ಳೆಯ ಇದಿದೆ ಅಂತ ತೋರಿಸ್ಕೊಟ್ಟಿದ್ದು ಅವರು. ಯಾಕೆಂದರೆ ಕೆಲವು ಕಿಡಿಗೇಡಿಗಳು ಇರ್ತಾರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ, ಅವ್ರು ಹಂಗಂತೆ ಹಿಂಗಂತೆ ಒಂದು ನೆಗೆಟಿವ್ ಆಗಿ ಹಾಕ್ಬಿಟ್ಟು ತೋರಿಸ್ಬಿಟ್ರೆ ಅಂತ ಜನ ಆಬ್ವಿಯಸ್ಲಿ ಸೆಕೆಂಡ್ಸಲ್ಲಿ ನೋಡೋದನ್ನು ನೆಗೆಟಿವ್ನ ಅಬ್ಸರ್ವ್ ಮಾಡ್ತಾರೆ. ಬಟ್ ಅದನ್ನು ಡಿಸಿಷನ್ ತೊಗೊಳ್ಳೋದು ಒರಿಜಿನಲ್ನೇ ಬಯಸೋದು ನಮಗೊಂದು ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದರೆ ಡಾಕ್ಟರ್ ಅವ್ರನ್ನ ಚೀನಾ ದೇಶದಿಂದ ಕರ್ಕೊಂಡು ಬಂದು ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ರಾಮಂದು ಅಯೋಧ್ಯೆಯದೆಲ್ಲ ವೀಡಿಯೋ ಮಾಡಬೇಕು, ಇನ್ನು ಅಪ್ಡೇಟ್ ಮಾಡಬೇಕು ಅಂತ. ಆ ಥರ ಕೆಲಸ ಯಾವತ್ತೂ ಕೂಡ ಯಾರೂ ಕೂಡ ಮಾಡಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಗಗನ್ ಅವ್ರನ್ನ ಅಂದರೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಅದು ಖುಷಿ ಆಗೇ ಆಗುತ್ತೆ. ಒಬ್ಬ ಯೂಟ್ಯೂಬರ್ನ ಈ ರೇಂಜ್ಗೆ ಇದು ಮಾಡ್ತಾರೆ ಅಂದಾಗ ನಮಗೂ ಖುಷಿ ಆಗೇ ಆಗುತ್ತಲ್ವಾ. ಸೊ ಹಂಗಿದ್ರೂ ಇರ್ಬೋದು. ಬಟ್ ಏನಪ್ಪ ಅಂತಂದರೆ ಚೀನಾ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಂದಿಲ್ಲ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಅವರು ಅಲ್ಲಿಂದ ಬಂದು ಯಾವ ಅಗ್ರಿಮೆಂಟು ಕೂಡ ಮಾಡಿಕೊಂಡಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಇಲ್ಲ. ಸೊ ನಾನು ಹೇಳೋದು ಏನಪ್ಪ ಅಂತಂದರೆ ದಯವಿಟ್ಟು ಈ ಥರ ಸುಳ್ಳು ವದಂತಿಗಳನ್ನ ಹಬ್ಸೋದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬಿಡಿ. ಯಾಕೆ ಅಂತಂದರೆ ಅವರು ನಾವು ಅವ್ರ ಹಳೆ ವಿಡಿಯೋಗಳನ್ನ ತುಂಬ ನೋಡಿದ್ದೀವಿ. ಅವರು ಪಾಕಿಸ್ತಾನ್ಗೂ ಹೋಗಿ ಪಾಕಿಸ್ತಾನದಲ್ಲೂ ಕೂಡ ವಿಡಿಯೋಗಳನ್ನ ಮಾಡಾಕಿದ್ದಾರೆ. ಮತ್ತು ಅಫ್ಘಾನಿಸ್ತಾನ್ಗೆ ಹೋಗಿದ್ದಾರೆ. ತುಂಬ ಹೋಗೋಕ್ಕೆ ಆಗದಲ್ಲಿರೋಂಥ ದೇಶಗಳಿಗೆ ಎಲ್ಲ ಕಡೆ ಸುತ್ತಕೊಂಡು ಬಂದು ನಮ್ಗಳಿಗೆ ಕೂತ ಜಾಗದಲ್ಲಿ ನಾವು ಹೋಗೋಕ್ಕಾಗದಿರೋಂಥ ಜಾಗಗಳು, ಯಾಕೆಂದರೆ ಅಷ್ಟು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ನಾವು ಹೋಗೋಕ್ಕಾಗಲ್ಲ. ಯಾಕೆಂದರೆ ಇಡೀ ಮನೆ ಮಂದಿಯವರೆಲ್ಲ ಕೂತ್ಕೊಂಡು ನೋಡ್ಬೋದಾದಂಥ ಜಾಗಗಳನ್ನ ನಮ್ಮ ಯೂಟ್ಯೂಬಲ್ಲಿ ತೋರಿಸಿದ್ದಾರೆ. ಅಷ್ಟು ಚೆನ್ನಾಗಿ ತೋರಿಸಿರುವಂಥದ್ದನ್ನು ನಾವು ನೆಗೆಟಿವಾಗಿ ತೋರಿಸೋದು ನಮಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ದಯವಿಟ್ಟು ಇನ್ಮುಂದೆ ಸೋಷಿಯಲ್ ಮೀಡ್ಯಾದಲ್ಲಿ ಸತ್ಯ ಏನಿರುತ್ತೆ ಅದನ್ನು ಮಾತ್ರ ನಂಬಿ. ಯಾಕೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದನ್ನೇ ತೋರಿಸಿದ್ರು ಪ್ರತಿಯೊಂದನ್ನು ಓನ್ ಡಿಸಿಷನ್ ತೊಗೋಬಾರ್ದು. ಯಾಕೆ ಅಂತಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದು. ಅಲ್ಲೇನೋ ತೋರಿಸಿರ್ತಾರೆ, ಅಲ್ಲೇನೋ ಇರುತ್ತೆ, ಅಲ್ಲೇನೋ ಆಗಿರುತ್ತೆ. ಅಂತಂದರೆ ಮೀನ್ಸ್ ನಾನು ಹೇಳೋಕ್ಕೆ ಏನು ಹೋಗ್ತಿರೋದು ಅಂತಂದರೆ ದಯವಿಟ್ಟು ನಮ್ಮ ಕಣ್ಣು ಮುಂದೆ ಏನು ಕಾಣುತ್ತೋ ಅದು ಮಾತ್ರ ಸತ್ಯ ಆಗಿರುತ್ತೆ. ಯಾಕೆಂದರೆ ತುಂಬ ಅಂದರೆ ತುಂಬನಾ ಎಷ್ಟೋ ಜನಗಳು ಮಾತಾಡಿದ್ರು, ಯಾಕೆಂದರೆ ಇನ್ನು ಗಗನ್ ಇಲ್ಲವೇ ಇಲ್ಲ, ಹಂಗಂತೆ ಅವನ್ನ ಬಂಧಿಸಿದ್ದಾರೆ, ಅವನು ದೇಶ ವಿರೋಧಿ, ಅವನು ಆಪಟ್ಟ ಅಂತ ಅವ್ರ ಬಗ್ಗೆ ಏನೇನೋ ಮಾತಾಡಿದ್ರು. ಬಟ್ ನಾವಂತೂ ಒಬ್ಬ ಯೂಟ್ಯೂಬರ್ಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗೋ ರೀತಿಲಿ ತೋರಿಸಿದ್ದು ಅಂದರೆ ಡಾಕ್ಟರ್ ಬ್ರೋನೇ. ಯಾಕೆ ಅಂತಂದರೆ ಈ ಹಿಂದೆ ಯೂಟ್ಯೂಬ್ನು ಕೂಡ ಒಳ್ಳೆ ಕಂಟೆಂಟ್ಗಳು ಬರ್ತಾನೆ ಇತ್ತು, ತುಂಬ ಜನ ನೋಡ್ತಾನೆ ಇದ್ರು, ತುಂಬ ಜನ ಇಷ್ಟಪಡ್ತಿದ್ರು, ಲೈಕ್ ಮಾಡ್ತಿದ್ರು, ಸಬ್ಸ್ಕ್ರೈಬ್ ಮಾಡಿ ಇದನ್ನೆಲ್ಲ ಮಾಡ್ತಾನೆ ಇದ್ರು ಕೂಡ ಯೂಟ್ಯೂಬಿಂದ ರೆವಿನ್ಯೂ ಬರೋದಾಗಲಿ, ಯೂಟ್ಯೂಬಿಂದ ಎಷ್ಟೋ ಜನದ್ದು ಲೈಫ್ ಸ್ಟೈಲೇ ಚೇಂಜ್ ಆಗಿ ಯೂಟ್ಯೂಬ್ನೇ ಪ್ರತಿನಿತ್ಯನೂ ಕೂಡ ಅಡಿಕ್ಟ್ ಆಗಿ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಹಾಕಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಕೂಡ ಮಿಂಚಬೇಕು ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಜನ ಯೂಟ್ಯೂಬ್ ಫೀಲ್ಡ್ಗೆ ಇಳಿದು ಯೂಟ್ಯೂಬಿಂದ ಬರೋ ಇನ್ಕಮಿಂದನೇ ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕೆಲ್ಲನೂ ಒಂದು ರೀತಿ ಹೇಳಬೇಕು ಅಂದರೆ ಡಾಕ್ಟರ್ ಪ್ರೋ, ಆಮೇಲಿಂದ ಫ್ಲೈಯಿಂಗ್ ಪಾಸ್ಪೋರ್ಟು, ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ ಯೂಟ್ಯೂಬರ್ಗಳು. ಯಾಕೆಂದರೆ ಹೊರಗಿನ ದೇಶದಲ್ಲಿ ಏನೇನು ನಡೀತಾ ಇದೆ, ಹೇಗಿದೆ ಅಲ್ಲಿನ ದಿನಶೈಲಿಗಳೇನು, ನಾವು ಹೋಗಲ್ಲೆಲ್ಲ ಬದುಕ್ಬೋದಾ ಇಲ್ವಾ, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಯೂಟ್ಯೂಬಲ್ಲಿ ಬರೋದನ್ನು ನೋಡಿಕೊಂಡೇ ಎಷ್ಟೋ ಜನ ಖುಷಿನೂ ಪಡ್ತಾರೆ, ಎಷ್ಟೋ ಜನ ಬದಲಾವಣೆಯೂ ಕೂಡ ಆಗ್ತಾಯಿರುತ್ತೆ. ಕೊಡೋ ಇನ್ಫಾರ್ಮೇಷನ್ನು ಕರೆಕ್ಟಾಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ದಯವಿಟ್ಟು ಇನ್ಮುಂದೆ ಬರೋವಂಥ ಮೆಸೇಜಸ್ಗಳಾಗಲಿ, ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೋಡಿ ಬದಲಾವಣೆ ಆಗಬೇಕು, ಆಗಿ ಒಳ್ಳೆಯದು. ಬಟ್ ಪಾಸಿಟಿವ್ ಆಗಿ ತೊಗೊಳ್ಳಿ ಪ್ರತಿಯೊಂದನ್ನು ಕೂಡ, ನೆಗೆಟಿವ್ ಆಗಿ ಯಾವುದನ್ನು ಕೂಡ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಬಟ್ಟು ನಾನು ಹೇಳೋದು ಇಷ್ಟೇ, ಡಾಕ್ಟರ್ ಪ್ರೋ ಅವರು ಸೇಫಾಗಿರಲಿ, ಸೇಫಾಗಿರ್ತಾರೆ, ಸೇಫ್ ಆಗಲಿ ಅಂತಲೇ ನಾವು ಕೂಡ ಈ ಮುಖಾಂತರ ಕೇಳ್ಕೊತೀವಿ. ಯಾಕೆಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಸಾಧನೆಗಳನ್ನ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೋ ರಾಜ್ಯಗಳಿಗೆ, ಎಷ್ಟೋ ಜಿಲ್ಲೆಗಳು, ಎಷ್ಟೋ ಸ್ಟೇಟ್ಗಳು, ಎಷ್ಟೋ
ಇಂಟು ಸ್ಟೇಟ್ಗಳಿಗೆ ಹೋಗಿ ಆ ಜಾಗಗಳಲ್ಲಿ ನಮ್ಮ ಭಾರತೀಯರನ್ನ ಕಂಡ್ರೆ ಯಾವ ರೀತಿ ನೋಡ್ತಾರೆ, ಹೇಗಿರುತ್ತೆ, ಅಲ್ಲೆಲ್ಲ ಇರ್ಬೋದಾ ಇರಬಾರ್ದಾ ಅದನ್ನೆಲ್ಲನೂ ಕೂಡ ಇಂಚು ಇಂಚಾಗಿ ಅಪ್ಡೇಟ್ಗಳು ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವ್ರದೇ ಆದಂಥ ಶೈಲಿನಲ್ಲಿ. ಆಗಿರಬೇಕಾದ್ರೆ ಡಾಕ್ಟರ್ ಬ್ರೋ ಅವ್ರದ್ದು ಹೆಚ್ಚಿನ ವೀಡಿಯೋಗಳಿಗೆ ವೆಯ್ಟ್ ಮಾಡೋಣ, ಬಟ್ ನಾವು ಅವ್ರನ್ನ ನೆಗೆಟಿವ್ ಆಗಿ ಯಾವತ್ತೂ ತೋರಿಸೋದು ಬೇಡ. ಡಾಕ್ಟರ್ ಬ್ರೋ ಅವರು ಯಾವತ್ತೂ ದೇಶದ್ರೋಹಿ ಅಂತೂ ಅಲ್ಲವೇ ಅಲ್ಲ, ಯಾಕೆಂದರೆ ಎಷ್ಟೋ ನಾನು ವೀಡಿಯೋಸ್ಗಳಲ್ಲಿ ನೋಡಿದ್ದೀನಲ್ವ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಸಾಕಷ್ಟು ವೀಡಿಯೋಗಳು ನೋಡಿ ನೋಡಿ ನಮಗೂ ಕೂಡ ಬೇಜಾರಾಗಿ ಅದಕ್ಕೆಲ್ಲ ಕಮೆಂಟ್ಸ್ಗಳು ಮಾಡಿದ್ದೀವಿ. ಸೊ ನಾನು ಹೇಳೋದು ಇಷ್ಟೇ, ಯಾವುದೇ ಒಬ್ಬ ಯೂಟ್ಯೂಬರ್ನ ಒಂದು ರೇಂಜಿಗೆ ನೀವು ನೋಡ್ಕೊಂಡು ಹೋಗ್ತಾ ಇರ್ತೀರಾ. ನಮ್ಮ ಫ್ಯಾಮಿಲಿಯವರು ನಮ್ಮಲ್ಲಿ ಮಾಡೋಕ್ಕಾಗದಿದ್ದನ್ನು ನಮಗೆ ಕೂತು ಜಾಗದಲ್ಲೇ ತೋರಿಸ್ತಾ ಇದ್ದಾರೆ ಅಂತ ಒಂದು ಆತ್ಮವಿಶ್ವಾಸ ಇರುತ್ತೆ. ಸೊ ಯಾರೋ ಕಿಡಿಗೇಡಿಗಳು ಮಾಡೋ ಅಂಥ ಒಂದೊಂದು ವೀಡಿಯೋಗಳಿಗೆ ಮತ್ತು ಅಪ್ಡೇಟ್ಗಳಿಗೆ ಪೋಸ್ಟ್ಗಳಿಗೆ ಅದನ್ನು ನೋಡಿ ಮನಸ್ಸು ಬದಲಾಗಿ ಜನ ಅವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಳೋದು ಬೇಡ ದಯವಿಟ್ಟು. ಸೊ ನಾವು ಹಿಂದೂ ಆಗಿ ಹಿಂದುತ್ವನ ಉಳಿಸ್ಬೇಕು, ನಾವು ಅದನ್ನು ಬೆಂಬಲಿಸ್ಬೇಕು. ಅಯೋಧ್ಯೆಗೆ ಹೋಗಿ ರಾಮ ಮಂದಿರದ ಬಗ್ಗೆ ಅದನ್ನು ಇನ್ಫಾರ್ಮೇಷನ್ ವೀಡಿಯೋ ಕೊಟ್ಟಿದ್ದಕ್ಕೋಸ್ಕರನೇ ಡಾಕ್ಟರ್ ಬ್ರೋ ಒಬ್ಬ ದೇಶದ್ರೋಹಿ ಕೆಲಸ ಮಾಡ್ತಾಯಿದ್ದಾನೆ, ದೇಶದ್ರೋಹಿ ಅವನು ಹಾಗಂತೆ ಹೀಗಂತೆ ಅಂತ ತುಂಬ ಜನ ಮಾತಾಡಿದ್ರು. ಅವರು ಮಾತಾಡಿದವ್ರಿಗೆಲ್ಲ ಹೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಈ ನಿಮ್ಮ ಮಾತನ್ನು ವಾಪಸ್ತು ಖಂಡಿತವಾಗ್ಲೂ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಒಬ್ಬ ಯೂಟ್ಯೂಬರು ಒಂದೊಳ್ಳೆ ಮೆಸೇಜ್ ಕೊಡಬೇಕು, ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಕೂಡ ವೀಡಿಯೋ ಮಾಡೋದನ್ನು ಯಾವತ್ತೂ ದೇಶದ್ರೋಹ ಕೆಲಸಗಳನ್ನ ಯಾವತ್ತೂ ಕೂಡ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕೆ ಅಂದರೆ ಡಾಕ್ಟರ್ ಬ್ರೋ ಯಾವತ್ತೂ ಆ ಕೆಲಸ ಮಾಡೇ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಒಂದು ವೀಡಿಯೋ ಮಾಡಿ ಅಲ್ಲಿನ ಇನ್ಫಾರ್ಮೇಷನ್ ಕೊಡ್ತಿದ್ದಂಗೆ ದೇಶದ್ರೋಹಿ ಇವನು ಅಂತ ಪಟ್ಟ ಕಟ್ಟಬಾರ್ದು ಯಾವತ್ತೂ ಕೂಡ. ನಾವು ಸಾಕಷ್ಟು ವೀಡಿಯೋಗಳನ್ನ ನೋಡಿದ್ದೀವಿ, ಸಾಕಷ್ಟು ಮೆಸೇಜಸ್ಗಳನ್ನ ಇವನ್ನೆಲ್ಲನೂ ಕೂಡ ರೀಡ್ ಮಾಡ್ತಾನೆ ಇದ್ದೀವಿ. ಸೊ ಎಲ್ಲನೂ ಕೂಡ ಮನಸ್ಸು ಬೇಜಾರಾಗುತ್ತೆ. ಒಬ್ಬ ಯೂಟ್ಯೂಬರ್ಗೆ ಇಷ್ಟೆಲ್ಲ ಮಾತಾಡೋದು ತಪ್ಪು ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಯೂಟ್ಯೂಬರ್ನ ಯೂಟ್ಯೂಬರಾ ಅಂತ ನೋಡೋದಕ್ಕೂ ಯೂಟ್ಯೂಬರಾ ಅಂತ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಯೂಟ್ಯೂಬರ್ಗೆ ಒಂದೊಳ್ಳೆ ಬೆಲೆ, ಒಂದೊಳ್ಳೆ ಸ್ಥಾನಮಾನ ಸಿಗೋ ಮಟ್ಟಿಗೆ ತಗೊಂಡೋಗಿರೋದು ಡಾಕ್ಟರ್ ಬ್ರೋನೇ ಕೂಡ. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ರೇಂಜಿಗೆ ಹೋಗೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವೂ ಇಲ್ಲ. ಯಾಕೆಂದರೆ ಎಷ್ಟೋ ಜನ ಇದ್ದಾರೆ ಮಾಡಿ ತೋರಿಸಿ ಸಾಧನೆ ಮಾಡೋಕ್ಕೆ ಅಂತಲೇ ಜಾಗ ಇದೆ ಯಾವ್ಯಾವುದೋ, ಬಟ್ ಯೂಟ್ಯೂಬ್ನಲ್ಲೇ ಸಾಧನೆ ಮಾಡಬೇಕು ಅಂತ ಇವತ್ತು ಯಾರಿಗೆ ಗೊತ್ತಿಲ್ಲ ಹೇಳಿ. ಡಾಕ್ಟರ್ ಬ್ರೋ ಅನ್ನೋದು, ಡಾಕ್ಟರ್ ಬ್ರೋ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರವ್ರಿಗೂ ಕೂಡ ಗೊತ್ತಿರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಮುಟ್ಟುವಂಥ ವಿಷಯಗಳನ್ನೇ ಕೊಡೋದವರು, ಹಾಗಾಗಿ ಅಷ್ಟೇ. ಸೊ ದಯವಿಟ್ಟು ಇನ್ನು ಮುಂದೆ ಡಾಕ್ಟರ್ ಬ್ರೋಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಮಾತಾಡೋದನ್ನ ದಯವಿಟ್ಟು ಬಿಟ್ಬಿಡಿ. ಸೊ ನಾನು ಬಿಸ್ಲೆಘಾಟ್ನಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನನಗೆ ಗ್ಯಾಪ್ನ ಬಂತು. ಸೊ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡಬೇಕು ಅನ್ನಿಸ್ತು, ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎನಿವೇ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನೊಂದು ವೀಕ್ಷಕರೇ, ದಯವಿಟ್ಟು ಕಾರ್ ಸಕ್ಕಲ್ಲಿ ಬರಬೇಕಾದ್ರೆ ನಮ್ಮ ವೆಹಿಕಲ್ಗಳು 100% ಓಕೆ ಇದೆಯಾ, ಫಿಟ್ನೆಸ್ ಇದೆಯಾ ಅಂತ ಕರೆಕ್ಟು ಚೆಕ್ ಮಾಡಿಕೊಡಿ. ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಯಾಕೆಂದರೆ ಈ ಘಾಟ್ ಸೆಕ್ಷನಲ್ಲಿ ಒಂದು ಹೆವಿ ವೆಹಿಕಲ್ ಅಂದರೆ ದೊಡ್ಡ ಲಾರಿನೇ ಬಂದಿತ್ತು. ಸೊ ಆ ಲಾರಿಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಟರ್ನಿಂಗಿಗೆ ಬಂದಾಗ ಬ್ರೇಕ್ ಲೈನ್ ಸ್ವಲ್ಪ ಎಂಡ್ ಆಗಿತ್ತಂತೆ. ಸೊ ಬರ್ತಾ ಅವ್ರಿಗೆ ಕಂಪ್ಲೀಟು ವೆಹಿಕಲ್ದು ಬ್ರೇಕು ಸಿಗದಿರೋ ರೀತಿಯಾಗಿ ಅದು 1 ಡೇ ಫುಲ್ ಕಂಪ್ಲೀಟಡಾಗಿ ಆ ಲಾರಿ ಅಲ್ಲೇ ನಿಂತಿದೆ. ಅದು ಆ ವೆಹಿಕಲ್ಲು ಇಲ್ಲಿ ಯಾವುದೇ ರೀತಿ ಸಂಪರ್ಕಗಳು ಸಿಗೋದಿಲ್ಲ ಘಾಟ್ ಸೆಕ್ಷನ್ಗಳಲ್ಲಿ. ಎಲ್ಲಿಂದ ಬಂದಿರ್ತಾರೋ ಪಾಪ, ಎಲ್ಲಿಗೆ ಹೋಗಬೇಕು ಅವರು, ಇಲ್ಲಿ ನೆಟ್ವರ್ಕ್ ಸಿದ್ದಿರೋ ಕಾರಣ ಬ್ರೇಕ್ ಫೇಲ್ಯೂರ್ ಆಗಿ ತುಂಬ ಅವಸ್ಥೆ ಪಡ್ತಾ ಇದ್ದಾರೆ. ಸೊ ಆ ಫ್ಯಾಮಿಲಿಯವರು ಯಾರಿದ್ದಾರೆ ಅಂತ, ಯಾಕೆ ಇಷ್ಟೊಂದು ಹಿಂಗೆ ನಿಂತಿದ್ದಿಲ್ಲ ಅಂತ ನಾನೇ ಜಸ್ಟ್ ಆಸ್ಕ್ ಅಂದರೆ ಕೇಳಿದ್ದೀನಿ. ಸೊ ಕೇಳಿದ್ರೆ ಅವ್ರು ಹೇಳಿದ ಒಂದೇ ರೀಸನ್ನು, ಸೊ ನಾವು ಇಲ್ಲಿಗೆ ಬಂದು ಸಹ 24 hours ಆಗಿದೆ, ಯಾವುದೂ ಫೋನ್ ಕಾಲ್ಸ್ಗಳು ಸಿಗ್ತಾ ಇಲ್ಲ, ಸ್ವಲ್ಪ ಜನ ತುಂಬ ನಿಮ್ಮ ಥರನೇ ಹೆಲ್ಪ್ ಮಾಡಿದ್ದಾರೆ, ಒಬ್ಬರು ಮೆಕ್ಯಾನಿಕ್ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಸೊ ಇವತ್ತೇನೋ ಬಂದರೆ ನಾವು ಇಲ್ಲಿಂದ ಹೋಗ್ಬೋದು ಅಂತ. ಊಟ ಮಾಡಿದ್ರ ಅಂತ ಕೇಳಿದ್ವಿ. ಸೊ ಅವರು ನಾವು ಊಟ ಮಾಡಲಿಕ್ಕೆ ಈಗ ನಾನು ವೆಹಿಕಲ್ನ ಬಿಟ್ಟೋದ್ರೆ ವೆಹಿಕಲ್ಲಿರೋ ಐಟಮ್ಗಳು ಕೂಡ ಯಾರು ಕದ್ಬಿಡ್ತಾರೆ ಅಂತ ತುಂಬ ಭಯ ಆಗುತ್ತೆ ಸರ್, ನನಗೆ ಹೆಲ್ಪ್ಗೆ ಯಾರೂ ಇದಾಗಿಲ್ಲ ಅಂತ ಹೇಳಿದರು. ಸೊ ನಮ್ಮ ಸ್ವಲ್ಪ ನಮ್ಮ ಹತ್ರ ಇರೋವಂಥದ್ದನ್ನು ಕೊಟ್ಟು ಬಂದಿದ್ದೀವಿ. ಸೊ ನನಗೂ ತುಂಬ ಬೇಜಾರಾಗ್ತಾ ಇತ್ತು. ಸೊ ಈ ಘಾಟ್ ಸೆಕ್ಷನಲ್ಲಿ ದಯವಿಟ್ಟು ನೀವು ಡ್ರೈವ್ ಮಾಡಬೇಕಾದ್ರೆ ತಪ್ಪದಂತೆ ನೀವು ಗಾಡಿ ಫಿಟ್ನೆಸ್ ಆಗಿದೆಯಾ ಅಂತ ಫಸ್ಟು ಚೆಕ್ ಮಾಡಿ, ಆ ಫಿಟ್ನೆಸ್ ಆಗಿರೋ ವೆಹಿಕಲ್ ಆದರೆ ಮಾತ್ರ ಘಾಟ್ ಸೆಕ್ಷನ್ ತೊಗೊಬನ್ನಿ. ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆಂದರೆ ಆ ವ್ಯಕ್ತಿ ಊಟನೂ ಕೂಡ ಮಾಡ್ದಂತೆಯೇ ತುಂಬ ಹೊತ್ತು, ಅಂದರೆ 24 hours ಆಗಿದೆ ಅಂತೆ ಅವ್ರಿಗೆ ಬಂದು. ಸ್ವಲ್ಪ ಜನ ಹೆಲ್ಪ್ ಮಾಡಿದ್ದಾರೆ,
ಇನ್ನು ಸ್ವಲ್ಪ ಜನ ಅವ್ರ ಪಾಡ್ಗೋರು ಹೋಗಿದ್ದಾರೆ. ದಯವಿಟ್ಟು ನಾವು ಕೇಳೋದು ಇಷ್ಟೇ, ಗಾರ್ಡ್ ಸೆಕ್ಷನಲ್ಲಿ ಹೆವಿ ವೆಹಿಕಲ್ ನಿಂತಿದ್ರೆ ಧೈರ್ಯ ಮಾಡಿ, ಅವ್ರಿಗೇನೋ ಪ್ರಾಬ್ಲಮ್ಸ್ ಆಗಿದೆ, ವೆಹಿಕಲ್ ಕಂಡೀಷನ್ ಆಗಿದೆ ಎಲ್ಲನೂ ಬೇಕಾದ್ರೆ ಸ್ವಲ್ಪ ಕೇಳಿ ನೋಡಿ. ಯಾಕೆಂದರೆ ಅವರು ಊಟ ತಿಂಡಿ ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿನೇ ಬಿಟ್ಬಿಟ್ಟು ತುಂಬ ಹೊತ್ತಿಂದ ಅವರು ಅಲ್ಲಿದ್ದರು, ಪಕ್ಷೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಸೊ ನಾನು ಕೇಳೋದು ಇಷ್ಟೇ, ದಯವಿಟ್ಟು ಧೈರ್ಯವಾಗಿ ಮಾತಾಡೋದ್ರಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ಯಾಕೆಂದರೆ ನಾವು ಕೇಳಿದಲ್ಲಿ ನಾವು ಕೂಡ ಎಲ್ಲರಾಗಿದ್ರೆ ನಾವು ಪಾಸ್ ಆಗಿದ್ದರೆ ಆ ಒಂದು ಇನ್ಫಾರ್ಮೇಷನ್ ನಮಗೂ ಕೂಡ ಸಿಗ್ತಾ ಇರಲಿಲ್ಲ. ಸೊ ಇದರಿಂದ ಗಾರ್ಡ್ ಸೆಕ್ಷನಲ್ಲಿ ಬರಬೇಕಾದ್ರೆ ಬಿ ಅಲರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.